ರಾಜ ವೀರ ಮಾರ್ತಾಂಡನ ಸೇವೆ. ಇದರಲ್ಲಿ ಬರೆದಿರೋದೆಲ್ಲ ನಿಜನ? ಫೆಬ್ರವರಿ 14 ಪ್ರೇಮಿಗಳ ದಿನ, ನವರತ್ನ ಚಿತ್ರ ಬಿಡುಗಡೆ. ಪ್ರೇಕ್ಷಕರಿಗೆ ಎಷ್ಟು ರತ್ನಗಳು ಸಿಗುತ್ತದೆ? ಏನಾದರೂ ಇನ್ಫಾರ್ಮೇಶನ್ ಸಿಗ್ತೇನ್ರಿ? ಸ್ಯಾಂಡಲ್ವುಡ್ ನಲ್ಲಿ ಹೊಸಬರು ಬರುವಾಗಲೇ ಭಿನ್ನವಾದ ಟೈಟಲ್ ಇಟ್ಕೊಂಡು ಬರ್ತಾರೆ. ಅದೇ ರೀತಿ ನವರತ್ನ ಎನ್ನುವ ಟೈಟಲ್ ಇಟ್ಕೊಂಡು ಹೊಸಬರ ತಂಡವೊಂದು ಇದೀಗ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಿದೆ. ನಟ ನಿರ್ದೇಶಕ ಪ್ರತಾಪ್ ರಾಜ್ ನವರತ್ನ ಚಿತ್ರದ ನಿರ್ದೇಶಕರು ಹೌದು, ನಾಯಕ ನಟರು ಹೌದು. ನನ್ನ ಹೆಸರು ಪ್ರತಾಪ್ ರಾಜ್. ಅದೇ ನವರತ್ನ ಚಿತ್ರ ಇವಾಗ ನಿಮ್ಮ ತೆರೆಗೆ ಬರೋಕ್ಕೆ ರೆಡಿಯಾಗಿದೆ. 14th February ರಿಲೀಸ್ ಆಗ್ತದೆ. ಸುಮಾರು ವರ್ಷಗಳ ಕನಸು ಕೊನೆಗೆ ಇವತ್ತು ತೆರೆ ಮೇಲೆ ಬರ್ತಿದೆ. ಐ ಆಮ್ ಸೋ ಎಕ್ಸೈಟೆಡ್, ತುಂಬ ಖುಷಿ ಆಗ್ತಿದೆ. ಬಟ್ ಒಂದೇ ಬೇಜಾರು ಏನು ಅಂತಂದರೆ ತುಂಬ ಸಿನಿಮಾಗಳಿದೆ. ಯಾಕಡೆ ಏನಕ್ಕೆ ಅಂತಂದರೆ ಇವತ್ತು ಬೇರೆ ಸಿನಿಮಾ ಬೇರೆಗಳ ತಮಿಳು ತೆಲುಗು ಎಲ್ಲ ಫಿಲಮ್ಗಳಿಂದ ನಮ್ಮ ಕನ್ನಡ ಸಿನಿಮಾಗಳಿಗೂ ಸ್ವಲ್ಪ ಥಿಯೇಟ್ರ್ ಸಿಗೋದು ತುಂಬ ತೊಂದರೆ ಆಗಿದ್ದರಿಂದ ಎಲ್ಲನೂ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಾ ಬಂತು. ನಮ್ಮದು ಕೂಡ ಫೈನಲಿ 14th ರಿಲೀಸ್ ಆಗ್ತದೆ, ಪ್ರೇಮಿಗಳ ದಿನಾಚರಣೆ ದಿನ. ತುಂಬ ಖುಷಿ ಆಗ್ತದೆ. ಒಂದು ಎಲ್ಲ ಇದೆ ನಮ್ಮ ಸಿನಿಮಾದಲ್ಲಿ, ಪ್ರತಿಯೊಂದು ಏನು ಹೇಳ್ತೀವಿ ಜಾನರು ಇದೆ. ಈ ಲವ್ ಇದೆ, ತಿರ್ಗಾ ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ, ಆ್ಯಕ್ಷನ್ ಇದೆ. ಎಲ್ಲಿ ಯಾವ ಒಂದು ಸೀನಲ್ಲೂ ಕೂಡ ಯಾರಿಗೂ ಬೋರ್ ಆಗದೆ ಇರೋ ರೀತಿಲಿ ನಾನು ಪ್ಲ್ಯಾನ್ ಮಾಡಿ ಸಿನಿಮಾನ ಫುಲ್ ಪ್ರೀ ಪ್ರೊಡಕ್ಷನಲ್ಲೇ ಕಂಪ್ಲೀಟ್ ಸ್ಕ್ರಿಪ್ಟ್ ಮಾಡುವಾಗಲೇ ಪ್ರತಿಯೊಂದೂ ಈ ಸೀನು 10 ಜನಕ್ಕೆ ಇಷ್ಟ ಆದರೆ ಮಾತ್ರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಆ ಥರನೇ ಮಾಡಿದ್ದೀನಿ. ನಾನು ಅದರಲ್ಲಿ ಗೆದ್ದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಸುಮಾರು ಜನ ನನಗೆ ಇಲ್ಲಿವರೆಗೂ ಈಗ ಸೆನ್ಸರ್ ಆಗ್ಬೋದು, ಬೇರೆ ಕಡೆ ಆಗ್ಬೋದು, ತುಂಬ ಜನ ಯಾರು ನೋಡಿದವರು ತುಂಬ ಖುಷಿಪಟ್ಟಿದ್ದಾರೆ, ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಎಸ್ಪೆಷಲಿ ತುಂಬ ಆ್ಯಕ್ಷನ್ ಅಂತೂ ತುಂಬ ಇಷ್ಟಪಟ್ಟಿದ್ದಾರೆ. ಆ್ಯಕ್ಷನ್ ನೆಕ್ಸ್ಟು ಫುಲ್ ಆ್ಯಕ್ಷನ್ ಮಾಡಿ ಅಂತ ಹೇಳಿದ್ದಾರೆ. ತುಂಬ ಗುಡ್ ಕಾಂಬ ಇದು, ನನಗೆ ತುಂಬ ಖುಷಿಯಾಯಿತು. ಸಬ್ಜೆಕ್ಟ್ ಕೂಡ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಒಂದು ಸ್ಟೋರಿ ಲೈನ್ ಮೇಲೆ ಇಟ್ಕೊಂಡು ಸಿನಿಮಾ ಮಾಡಿಲ್ಲ, ಇದರಲ್ಲಿ ಹಲವಾರು ಆ್ಯಂಗಲ್ಸ್ಗಳಿದೆ. ಅದು ನೀವು ಸಿನಿಮಾ ನೋಡಿದಾಗ ನಿಮಗೆ ಎಲ್ಲನಿಗೂ ಒಂದೊಂದು ರಿವೀಲ್ ಆಗ್ತಾ ಹೋಗುತ್ತೆ. ಇದೇ 14th February ರಿಲೀಸ್ ಆಗ್ತದೆ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಈ ನಮ್ಮದು ಜರ್ನಿ ಬಂದು ಫಾರೆಸ್ಟಲ್ಲಿ ನಾರ್ಮಲ್ ಫಾರೆಸ್ಟ್ ಅಂತೂ ಅಲ್ಲ. ನೀವು ನೋಡಿದ್ರೆ ವಿಷುವಲ್ ಬ್ಯೂಟಿ ತುಂಬಾ ಚೆನ್ನಾಗಿದೆ. ಅದಕ್ಕೆ ಕಾರಣ ಏನು ಅಂತಂದರೆ, ಅಂಥ ಡೆನ್ಸ್ ಫಾರೆಸ್ಟು, ಥಿಕ್ ಫಾರೆಸ್ಟಲ್ಲಿ ಹೋಗಿ ನಾವು ಶೂಟ್ ಮಾಡಿದ್ವಿ. ನಾನೇನೋ ಅಂದ್ಕೊಂಬಿಟ್ಟೆ, ಇಲ್ಲ ನನಗೆ ಈ ಥರ ಬರಬೇಕು ಸಿನಿಮಾ, ಈ ಥರ ತೆಗಿಬೇಕು ಅಂತ ನನ್ನ ಕನಸಿರುತ್ತೆ. ಬಟ್ ಅದನ್ನು ನೆರವೇರಿಸ್ಲಿಕ್ಕೆ ಎಂಟೈರ್ ಟೀಮ್ ಬಂದು ಸಪೋರ್ಟ್ ಮಾಡದೇ ಇದ್ರೆ ಖಂಡಿತ ಆಗಲ್ಲ. ಯಾಕೆ ಅಂದರೆ ಹೀರೋಯಿನ್ ಇರ್ತಾರೆ, ಮೇಕಪ್ ಅವ್ರು ಇರ್ತಾರೆ, ಕ್ಯಾಮ್ರಾಮನ್ ಇರ್ತಾರೆ, ಇವರೆಲ್ಲ ಇದ್ದಾಗ ಅವ್ರಿಗೆಲ್ಲರೂ ನೋಡಬೇಕು. ಪಾಪ ಒಬ್ಬೊಬ್ರಿಗೆ ಒಂದೊಂದು ಥರ ಭಯ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ. ಯಾಕೆಂದರೆ ನಾರ್ಮಲ್ ನಾವು ಇಲ್ಲೆಲ್ಲೋ ಶೂಟ್ ಮಾಡ್ತೀವಿ ಅಂದರೆ ಒಂಥರ ಪ್ರಾಬ್ಲಮ್, ಅದರೊಳಗೆ ಕಾಡೊಳಗೆ ಶೂಟ್ ಮಾಡ್ತೀವಿ ಅಂದರೆ ಇಟ್ಸ್ ವೆರಿ ಚಾಲೆಂಜಿಂಗ್. ಎಲ್ಲೋ ನಾವು ಎಲ್ಲೋ ಚೀಟ್ ಮಾಡೋಕ್ಕೆ ಎಲ್ಲೋ ಯಾವುದೋ ಇಲ್ಲೇ ಸಣ್ಣ ಪುಟ್ಟ ಕಾಡಲ್ಲಿ ಮಾಡಿಲ್ಲ. ಇಟ್ಸ್ ಅ ವೆರಿ ಡೆನ್ಸ್ ಫಾರೆಸ್ಟ್, ಅಮೆಝಾನ್ ಫಾರೆಸ್ಟ್ ಥರ ನಿಮಗೆ ಫೀಲ್ ಬರುತ್ತೆ. ಯಾಕೆಂದರೆ ಅದೇ ಥರನೇ ಶೂಟ್ ಆಗಿರುವಂಥದ್ದು. ಅಲ್ಲಿ ಏನು ಪ್ರಾಬ್ಲಮ್ಸ್ ಬರ್ತಾಯಿತ್ತು ಅಂತಂದರೆ, ಈಗ ಎಲ್ಲರೂ ಕೆಲವೊಂದೇ ನಾವು ತುಂಬ ಕಷ್ಟಪಟ್ಟಿದ್ದೀವಿ, ಬೆವರು ಸುರಿಸಿ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ನಮ್ಮದ್ರಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ರಕ್ತನೇ ಸುರಿಸಿದ್ದಾರೆ. ಯಾಕೆ ಅಂತಂದರೆ ಅಷ್ಟು ಜಿಗಣೆ ಅಂದರೆ ನಿಮಗೆ ಯು ಕ್ಯಾಂಟ್ ಇಮ್ಯಾಜಿನ್. ಅಷ್ಟು ಎಲ್ಲ ಎಲ್ಲಿ ಅಂದರೆ ಅದು ಗೊತ್ತೇ ಆಗ್ತಿರಲಿಲ್ಲ. ಪಾಪ ಅದಕ್ಕೆ ಬಂದು ಅಂಟ್ಕೊಂಡಿರೋದು, ತಿರ್ಗಿ ಅದನ್ನು ತೆಗೆದ್ರೆ ರಕ್ತ ಧಾರಾಕಾರವಾಗಿ ಹೋಗೋದು. ಫೈನಲಿ ಅಷ್ಟೆಲ್ಲ ಪಾಪ ಎಲ್ಲರೂ ಕಷ್ಟಪಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಅವ್ರ ಕಷ್ಟಗಳಿಗೆಲ್ಲನೂ ಒಂದು ಪ್ರತಿಫಲ ಇವತ್ತು ಅವರು ನಮ್ಮ ಟೆಕ್ನಿಷಿಯನ್ಸ್ಗೆಲ್ಲ ತೋರಿಸಿದೆ. ಅವರೆಲ್ಲ ತುಂಬಾ ಖುಷಿಪಟ್ಟಿದ್ದಾರೆ. ಅವತ್ತು ಏನು ಅವ್ರು ಕಷ್ಟಪಟ್ಟಿದ್ದು ಇವತ್ತು ಎಲ್ಲರೂ ಅಬ್ಬ ಬಿಡಿ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದೀವಿ ಅಂತ ಖುಷಿಪಟ್ಟಿದ್ದಾರೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈಗ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಅವತ್ತು ಬಂದು ನೀವು ಎಲ್ಲ ಸಿನಿಮಾ ನೋಡಿ ಪ್ರೇಕ್ಷಕರು ಎಲ್ಲರನ್ನು ಕೇಳ್ಕೊಳ್ಳೋದಷ್ಟೇ. ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಖಂಡಿತ ನೀವು ನೆಕ್ಸ್ಟು ಹೋಗೋರ್ಗೆ ಯಾರಿಗೂ ಹೋಗಬೇಡಿ ಅಂತ ಹೇಳಿ 100% ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಯಾಕೆಂದರೆ ಅಷ್ಟು ಎಫರ್ಟ್ ಹಾಕಿ ಮಾಡಿರೋದು, ಏನೋ ಒಂದು ಕಟಾಚಾರಕ್ಕೆ ಏನೋ ಒಂದು ಮಾಡಬೇಕು ಒಂದು ಸಿನಿಮಾ ಅಂತ ಮಾಡಿಲ್ಲ, ತುಂಬ ಎಫರ್ಟ್ ಹಾಕಿ ಮಾಡಿದ್ದೀವಿ. ಸಪೋರ್ಟ್ ಮಾಡಿ ಈ ಎಂಟೈರ್ ಜರ್ನಿ ಬಂದು ಪ್ರತಿಯೊಂದರಲ್ಲೂ ಫಾರೆಸ್ಟಲ್ಲಿ ಆ ಥರ ಪ್ರಾಬ್ಲಮ್ ಇತ್ತು, ತಿರ್ಗಾ ಇಂಡೋನೇಷ್ಯಾದಲ್ಲಿ ಶೂಟ್ ಮಾಡಿದ್ವಿ ಅಲ್ಲೂ ತುಂಬಾ ಬಿಸಿಲಿತ್ತು,
ಹೀರೋಯಿನ್ ಆಲ್ಮೋಸ್ಟ್ ಸಾಂಗ್ಸ್ ಇದರಲ್ಲೆಲ್ಲೂ ಟ್ಯಾನ್ ಆಗ್ಬಿಟ್ಟಿದ್ರು, ಫುಲ್ ಟ್ಯಾನ್ ಆಗಿ. ಆ್ಯಕ್ಚುಲಿ ಒನ್ ಡೇ ಅಷ್ಟೇ, ಒನ್ ಡೇ ಅಲ್ಲಿ ಫುಲ್ ಟ್ಯಾನ್ ಆಗಿ ಪೀಲ್ ಆಗೋಯ್ತು ಅವ್ರ ಸ್ಕಿನ್, ಅಷ್ಟು ಸಾಫ್ಟ್ ಇದ್ದಾರೆ. ಬೇರೆದ್ರೆಲ್ಲ ತುಂಬ ಸ್ಟ್ರಾಂಗ್ ಇದ್ರು, ಬಟ್ ಸ್ಟಿಲ್ ಏನೋ ಅವತ್ತು ಆ ಥರ ಇದು ತಿರ್ಗಿ ಅದರಲ್ಲೂ ಅದನ್ನು ಎಲ್ಲನು ಕ್ಯಾರಿ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರು. ತಿರ್ಗಿ ಅಲ್ಲೂ ಕೂಡ ವಿಷುವಲ್ ಟಾಕಿ ಪೋರ್ಷನ್ ಕೂಡ ಅಲ್ಲೂ ಶೂಟ್ ಮಾಡಿದ್ವಿ ಇಂಡೋನೇಷ್ಯಾದಲ್ಲಿ. ಮತ್ತು ತಿರ್ಗಿ ಅದ್ಬಿಟ್ಟು ಲೇ ಲದಾಖಲ್ಲಿ ಶೂಟ್ ಮಾಡುವಾಗಲೂ ಕೂಡ ಅಲ್ಲಿ -16 degrees ಇತ್ತು, ಮತ್ತು ಹೆವಿ ವಿಂಡ್. ನೀವು ಕೋಲ್ಡ್ ಒಂಥರ ಒಂದು ಕಡೆ ಇದ್ದರೆ, ವಿಂಡ್ ಯಾವಾಗ ಜಾಸ್ತಿ ಗಾಳಿ ಇರುತ್ತಲ್ಲ ಅವಾಗ ತುಂಬಾ ಕೋಲ್ಡ್ ಜಾಸ್ತಿ ಆಗುತ್ತೆ. ಅದು ನೀವು ಎ ಸಿ ಮುಂದೆ ಏನಾದ್ರು ಕೂತ್ಕೊಂಡಾಗ ಫೀಲ್ ಆಗುತ್ತಲ್ಲ ಆ ಥರ, ತುಂಬಾ ಕಷ್ಟ ಆಯಿತು. ಅಂಥದ್ರಲ್ಲಿ ನಿಂತ್ಕೊಳ್ಳೋದೇ ಕಷ್ಟ ಅಂದಾಗ ಕ್ಯಾಮ್ರಾ ಮುಂದೆ ಪರ್ಫಾರ್ಮೆನ್ಸ್ ಆಗ್ಬೋದು, ಬೇರೆ ಇದಾಗ್ಬೋದು, ತುಂಬಾ ಕಷ್ಟಪಡೋದು. ಎಂಟೈರ್ ನಮ್ಮ ಟೀಮ್ ತುಂಬ ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ಈ ಪ್ರಾಜೆಕ್ಟ್ ಚೆನ್ನಾಗಿ ಬಂದಿದೆ. ಸಾಂಗು ಮತ್ತು ಟ್ರೈಲರು ಎರಡೂ ಯೂಟ್ಯೂಬಲ್ಲಿದೆ, ನೀವೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ನೋಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಅದಕ್ಕೆಲ್ಲ ನೋಡಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ನೀವು ನೋಡಿ ಎಲ್ಲರೂ ಥಿಯೇಟ್ರಿಗೆ ಇದೇ 14th ರಿಲೀಸ್ ಆಗ್ತದೆ, ಬಂದು ಎಲ್ಲರೂ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಏನಾದರೂ ಇನ್ಫಾರ್ಮೇಶನ್ ಸಿಗ್ತೇನೆ ರೀ? ಈ ಸಿನಿಮಾ ಫೆಬ್ರವರಿ 14 ತೆರೆ ಕಂಡಿದೆ. ಚಿತ್ರದ ಬಹುಪಾಲು ದೃಶ್ಯಗಳು ಕಾಡಿನಲ್ಲಿ ಚಿತ್ರೀಕರಿಸಲಾಗಿದೆ. ನಮಗೆ ದಟ್ಟವಾದ ಅರಣ್ಯ ಬೇಕಾದ ಕಾರಣ ಸ್ಥಳೀಯ ಅಭಯಾರಣ್ಯಗಳಲ್ಲಿ ಚಿತ್ರೀಕರಿಸಿದ್ದೇವೆ. ಶೃಂಗೇರಿಯ ಕಿಗ್ಗಾ ಮತ್ತು ಇಂಡೋನೇಷ್ಯಾದಲ್ಲಿ ಚಿತ್ರೀಕರಣ ನಡೆಸಿದ್ದೇವೆ. ಹಲವಾರು ಕೋನಗಳಿಂದ ಮಾಡಿರುವ ಚಿತ್ರ ಇದಾಗಿದ್ದು, ಇದು ಫಾರೆಸ್ಟ್ ಜರ್ನಿಯ ಕಥೆಯಾಗಿದೆ. ಇದು ನಾರ್ಮಲ್ ಫಾರೆಸ್ಟ್ ರೀತಿಯಲ್ಲಿ ಖಂಡಿತವಾಗಿಯೂ ಕಾಣಿಸಿಲ್ಲ. ಶೂಟಿಂಗ್ ವೇಳೆ ಅದೇ ಚಾಲೆಂಜಿಂಗ್ ಆಗಿತ್ತು. ಇದೇ ಆರ್ಕಿಯೋಪ್ಟ್ರಿಕ್ಸ್, ಇದಕ್ಕೆ ಡೈನೋಸರ್ ಹೋಲಿಕೆನೂ ಇದೆ, ಪಕ್ಷಿ ಹೋಲಿಕೆನೂ ಇದೆ. ಇದ್ರ ಒನ್ ಫೋಟೋ ಸಾಕು ವರ್ಲ್ಡ್ ಫೇಮಸ್ ಆಗಕ್ಕೆ. ಇದೇ 14th ನಮ್ಮ ನವರತ್ನ ಚಿತ್ರ ರಿಲೀಸ್ ಆಗ್ತಾ ಇದೆ. ಒಂದೊಳ್ಳೆ ಚಿತ್ರ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ತುಂಬ ದಿನದಿಂದ ಶ್ರಮ ಪಟ್ಟು ಪ್ರತಿಯೊಂದನ್ನು ಸೀನು ತುಂಬ ಅಚ್ಚುಕಟ್ಟಾಗಿ ಎಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ, ಕಾಮಿಡಿ, ಸಸ್ಪೆನ್ಸು, ಆ್ಯಕ್ಷನ್ನು ಎಲ್ಲ ರೀತಿಯಲ್ಲಿ ಎಲ್ಲ ಜನಕ್ಕೂ ಇಷ್ಟ ಆಗುವಂಥ ಚಲನಚಿತ್ರ. ದಯವಿಟ್ಟು ಎಲ್ಲರೂ ನೋಡಿ ಒಳ್ಳೆ ಚಿತ್ರಕ್ಕೆ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ ಸರ್. 100 theaters ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೋಡಬೇಕು ಸರ್ ಎಷ್ಟ ಆಗಿದೆ. ತುಂಬ ವಾರವಾರನೂ ಪ್ರತಿ ವಾರನೂ 8, 9, 10 ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಅದರಿಂದನೇ ಥಿಯೇಟ್ರ್ಗಳು ಪ್ರಾಬ್ಲಮ್ ಆಗ್ತಾ ಇದೆ. ನೋಡ್ಬೇಕು, ಈ ವಾರನೂ ತುಂಬ ಚಿತ್ರಗಳಿದೆ, ಅದರಲ್ಲಿ ಎಷ್ಟಾಗತ್ತೆ ಅಂತ ಇನ್ನೂ ಒಂದು ಫೈನಲೈಸ್ಗೆ ಆಗಬೇಕು ಸರ್, ಖಂಡಿತ. ಥ್ಯಾಂಕ್ ಯು. ಏನಾದರೂ ಇನ್ಫಾರ್ಮೇಶನ್ ಸಿಗ್ತೇನೆ ರೀ? -16 degrees ಚಳಿಯಲ್ಲಿ ಚಿತ್ರೀಕರಣ ನಡೆಸಿದ್ದೇವೆ ಹಾಗೂ ತುಂಬಾ ಚಾಲೆಂಜಿಂಗ್ ಆಗಿತ್ತು ಎಂದು ಛಾಯಾಗ್ರಾಹಕ ರಿಜೋಫಿ ಜಾನ್ ಹೇಳಿದ್ದು, ಚಿತ್ರಕ್ಕೆ ರಿಜೋಫಿ ಜಾನ್ ಜೊತೆಗೆ ಲಕ್ಷ್ಮೀರಾಜ್ ಕೂಡ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದಾರೆ. ನಮಸ್ತೆ ಸರ್, ಅವಕಾಶ ಕೊಟ್ಟಂತ ಮುಖ್ಯವಾಗಿ ಪ್ರತಾಪ್ ಸರ್ ಅವರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸೊ ಆಕ್ಚುಲಿ ಮೂವಿ ನಾವು ಎಂಟೈರ್ 80% ಫಾರೆಸ್ಟ್ ಥೀಮ್ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ನಮಗೆ ಆ್ಯಕ್ಚುಲಿ ಲೈಟಿಂಗ್ ಸಪೋರ್ಟ್ ಇರೋದು ಮಾರ್ನಿಂಗ್ 9 to 3 o'clock ಮಾತ್ರ ಇದಿತ್ತು, ಮಾಡಲಿಕ್ಕೆ ಅವಕಾಶ ಇತ್ತು. ಸೊ ಹಾಗಾಗಿ ಮಲ್ಟಿಪಲ್ ಕ್ಯಾಮ್ರಾ ಮಾಡಬೇಕಾದಂಥ ಇದಿತ್ತು. ಹಾಗಾಗಿ ನಾವು ಅಟ್ ಎ ಟೈಮ್ ಒಂದು ಶಾರ್ಟ್ ಪ್ಲ್ಯಾನ್ ಮಾಡ್ಕೊಂಡು ನೀಟಾಗಿ ಓವರ್ ದ ನೈಟೇ ನೆಕ್ಸ್ಟ್ ಡೇಗೆ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿಕೊಂಡು 2 cameras ಸೈಮಿಂಟೇನಿಯಸ್ಲಿ ವರ್ಕ್ ಮಾಡಿ ಮುಗಿಸ್ಕೊಂಡಿದ್ವಿ. ಆ್ಯಂಡ್ ಇದು ಲಾಟ್ ಆಫ್ ಜರ್ನಿ ತುಂಬ ಇದೆ ಇದ್ರ ಜೊತೆ ಹೇಳ್ತಾ ಹೋದರೆ, ನವರತ್ನ ಜೊತೆ. ಸೊ ಹಾಗೆ ಲಡಾಖ್ ಹೋಗಿ ಸಾಂಗ್ ಶೂಟು, ಅದು ಇಟ್ ವಾಸ್ -16 degrees Celsius ಶೂಟ್ ಮಾಡಿದ್ವಿ ಸಾಂಗ್ನ. ಇಟ್ ವಾಸ್ ವೆರಿ ಹಾರಿಬಲ್, ಅಷ್ಟೊಂದು ಚಳಿ ತಡ್ಕೊಂಡು ಶೂಟ್ ಮಾಡಲಿಕ್ಕೆ ಜೋರಾಗಿ 120 rpm ಕಿವಿ ಹತ್ರ ಗಾಳಿ ಹೋಗ್ತಾ ಇರೋದು. ಸೊ ಅಲ್ಲಿ ನಿಂತು ಆಚೆ ಬಂದು ಕ್ಲೈಮೇಟಲ್ಲಿ ನಿಂತ್ಕೊಳ್ಳೋಕೆ ಕಷ್ಟ ಅಂತದ್ದು ನಾವು ಶೂಟಿಂಗ್ ಎಲ್ಲ ಮಾಡ್ಕೊಂಬಂದಿರೋದ್ರಿಂದ ಈಗ ಔಟ್ಪುಟ್ ಫೂಟೇಜ್ ನೋಡಿದಾಗ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ. ಒಂಥರ ಈ ಔಟ್ಪುಟ್ ನಾವು ಮಾಡ್ಕೊಂಬಂದಿದ್ದೀವಿ ಅಂತ ನೋಡೋಕ್ಕೆ ಫೂಟೇಜ್ ಮೇಲೆ ಸ್ಕ್ರೀನ್ ಮೇಲೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಹೀಗೆ ಜರ್ನಿ ಇಟ್ಸ್ ಲಾಟ್ ಆನ್ ಟು ಗೋ ಅದ್ರ ಬಗ್ಗೆ ಹೇಳ್ತಾ ಹೋದೆ. ಸೊ ಒನ್ ಮೋರ್ ಟೈಮ್ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರತಾಪ್ ಸರ್ ಈ ಅವಕಾಶ ಕೊಟ್ಟಿದ್ದೀನಿ.
ನಾನು ನನ್ನ ಫೋಟೋಗ್ರಫಿಯ ಸಲುವಾಗಿ ನನ್ನ ಸ್ವಇಚ್ಛೆಯಿಂದ ಕಾಡಿನೊಳಗೆ ಹೋಗುತ್ತಿದ್ದೇನೆ. ಈ ಸಿನಿಮಾದ ಪ್ರತಿ ದೃಶ್ಯಗಳು ಏಕಕಾಲದಲ್ಲಿ ಎರಡು ಕೋನಗಳಲ್ಲಿ ಚಿತ್ರೀಕರಿಸಲಾಗಿದೆಯಂತೆ. ಚಿತ್ರದಲ್ಲಿ ಪ್ರತಾಪ್ ರಾಜ್ಗೆ ಜೋಡಿಯಾಗಿ ನವನಟಿ ಮೋಕ್ಷ ಕುಲಾಲ್ ಅಭಿನಯಿಸಿದ್ದಾರೆ. ನನ್ನ ಪಾತ್ರದ ಹೆಸರು ಮೋಕ್ಷ ಎಂದು ಹಾಗೂ ಎಮೋಷನಲ್ ಟಚ್ ಇರುವಂತಹ ಕ್ಯಾರೆಕ್ಟರ್ ಇದಾಗಿದೆ. ಚಿತ್ರದ ಪ್ರತಿ ಪಾತ್ರಕ್ಕೂ ನವರತ್ನ ಕನೆಕ್ಟ್ ಆಗುತ್ತೆ. ಹಾಡಲ್ಲಿ ಹಾರ್ಟ್ ಆಗಿ ಕ್ಯೂಟ್ ಆಗಿ ತೋರಿಸಿದ್ದಾರೆ, ಹಾಗಂತ ವಲ್ಗರ್ ಆಗಿಲ್ಲ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಟಿ ಮೋಕ್ಷ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಮೋಕ್ಷ ಕುಶಾಲ್. ಸೊ ನಮ್ಮ ಸಿನಿಮಾ ನವರತ್ನ ಇದೇ ವಾರ 14th ರಂದು ವ್ಯಾಲೆಂಟೈನ್ಸ್ ಡೇ ದಿನ ರಿಲೀಸ್ ಆಗ್ತಿದೆ. ಇದು ಒಂದು ಸಸ್ಪೆನ್ಸ್, ಥ್ರಿಲ್ಲರ್, ಆ್ಯಕ್ಷನ್, ಲವ್, ಹಿಸ್ಟಾರಿಕಲ್. ಸೊ ನಿಮಗೆ ಯಾವ ಥರ ಜಾನ್ರು ಇಷ್ಟ ಎಲ್ಲ ಥರದ್ದು ಇದೆ ಆ್ಯಂಡ್ ಖಂಡಿತ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾನು ಮೋಕ್ಷ ಅಂತಲೇ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಮೋಕ್ಷ ಬಂದು ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಫರ್. ಒಂದು ಬಲವಾದ ಕಾರಣ ಹಿಡ್ಕೊಂಡು ಒಂದು ರೆಸ್ಟ್ರಿಕ್ಟೆಡ್ ಕಾಡಿಗೆ ಹೋಗಿರ್ತಾಳೆ. ಅಲ್ಲಿ ಹೀರೋ ಮತ್ತು ಹೀರೋ ಫ್ರೆಂಡ್ ಪರಿಚಯ ಆಗುತ್ತೆ. ಅದಾದಮೇಲೆ ಸ್ಟೋರಿ ಸಸ್ಪೆನ್ಸ್ ಥ್ರಿಲ್ಲರ್ ಮುಖಾಂತರ ಹೋಗುತ್ತೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕಿದೆ. ಕರ್ನಾಟಕ ಜನತೆ ಯಾವುದೋ ಹೊಸ ಪ್ರತಿಭೆ ಕೈ ಬಿಟ್ಟಿಲ್ಲ. ಸೊ ದಯವಿಟ್ಟು ಎಲ್ಲರೂ ಹೋಗಿ ಮೂವಿನ ಥಿಯೇಟರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರಿ, ಇಲ್ಲಿ ಎಲ್ಲ ಕಡೆ ಹುಡುಕಾಯ್ತು, ಯಾರು ಸಿಗ್ಲಿಲ್ವಲ್ಲ. ಎಲ್ರಿಗೂ ನಮಸ್ಕಾರ. ಇದೇ 14th ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನವರತ್ನ. ಇದ್ರಲ್ಲಿ ನನ್ನ ಒಂದು ಪಾತ್ರ ಅಂತಂದ್ರೆ, ಈಗ ಆಲ್ರೆಡಿ ಹಿಂದೆ ನೋಡ್ತಿರ್ಬೋದು ಪೋಸ್ಟ್ರಲ್ಲಿ ಬಂದಿದ್ದೀನಿ ಅಂತಂದ್ರೆ, ಒಂದು ತೂಕ ಇರೋ ಅಂತ ಒಂದು ಪಾತ್ರನೇ. ಕಥೆಯಲ್ಲಿ ಮೂರು ಪಾತ್ರಗಳು ಕ್ಯಾರಿ ಆಗುತ್ತೆ, ಅದರಲ್ಲಿ ನಂದು ಕೂಡ ಒಂದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ನಾರ್ಮಲ್ ಕಾಮಿಡಿ ಅಂತಂದರೆ, ಈಗ ಬೇಕು ನಗಿಸ್ಬೇಕು ಅಂತಲೇ ಪ್ರಯತ್ನ ಪಡೆದರೆ ಸಿಚುವೇಶನಲ್ಲಿ ತುಂಬ ಮುಗ್ಧ, ಒಂದು ಕಡೆ ಭಯ ಬಟ್ ತೋರಿಸ್ಕೊಳ್ಳಲ್ಲ. ಅದ್ರ ಜೊತೆಗೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಅರಿವಿಲ್ಲದೇ ಬರೋವಂಥ ಒಂದು ಪಾತ್ರ ಕಾಡಿಗೆ. ಅದು ಬಂದ ನಂತರ ನಿಮ್ಮನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದ್ರ ಜೊತೆಗೆ ಕತೆ ಒಳಗಡೆ ನನ್ನ ಒಂದು ಪಾತ್ರ ಎಣ್ಕೊಂಡು ಹೋಗ್ತಾ ಹೋಗ್ತಾ ನನಗೆ ಗೊತ್ತಿಲ್ದಿರೋಂಥ ಒಂದಷ್ಟು ಹೊಸ ವಿಷಯಗಳು ಅಂತಂದರೆ ಆ ಪಾತ್ರಕ್ಕೆ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೇ ಅದರ ರಿಯಾಕ್ಷನ್ ಕೂಡ ಬದಲಾಗ್ತಾ ಇರುತ್ತೆ, ಅದು ನಿಮಗೆ ಖಂಡಿತವಾಗ್ಲೂ ಮಜಾ ಕೊಡುತ್ತೆ. ಅದ್ರ ಜೊತೆಗೆ ಎಮೋಷ್ನಲಿ ಕೂಡ ನಿಮ್ಮನ್ನ ಟಚ್ ಮಾಡೋ ಒಂದು ಪೀಕ್ ಲೆವೆಲ್ ಕೂಡ ಈ ಒಂದು ಪಾತ್ರಕ್ಕಿದೆ. ಸೊ ನಿಮಗೆ ಕನ್ಫರ್ಮ್ ಆಗಿ ಇಷ್ಟ ಆಗೋ ಒಂದು ಪಾತ್ರ, ಯಾಕೆಂದರೆ ಈಗ ಆಲ್ರೆಡಿ ಸೆನ್ಸರ್ ಅವ್ರು ನೋಡಿ ನಾನು ಸುಮ್ಮನೆ ಬಂದೆ ಆ್ಯಕ್ಚುಲಿ, ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ ನನ್ನನ್ನು ಕೇಳಿದ್ರಂತ. ಆ್ಯಕ್ಚುಲಿ ಒಳಗಡೆ ಸೆನ್ಸರ್ ಅವರು ನೋಡಿರೋರು ಶ್ರೀನಿವಾಸ್ ಸರ್ ಆಗಿರ್ಬೋದು ಮತ್ತು 4 ಜನ ಅವ್ರ ಜೊತೆ ಮೆಂಬರ್ ಇರ್ತಾರಲ್ಲ, ಆ ಹುಡುಗ ಬಂದಿಲ್ವ, ಅವನು ಬಂದಿದ್ದಾನ, ಎಲ್ಲಿದ್ದಾನೆ ಅಂತ ಕೇಳಿದ್ರಂತೆ. ಸೊ ನಾನು ಆಚೆ ಇದ್ದೆ, ಆಮೇಲೆ ಕರೆದು ನನ್ನ ಹತ್ರ ಅರ್ಧ ಗಂಟೆ ಖುಷಿಯಿಂದ ಮಾತಾಡಿದ್ರು. ನನಗೆ ಅದೊಂದು ಭಯ ಇತ್ತು, ಯಾಕೆಂದರೆ ಥ್ರೋ ಇಡೀ ಸಿನಿಮಾ ಇರೋದ್ರಿಂದ ಎಲ್ಲಿ ನನ್ನ ಕ್ಯಾರೆಕ್ಟ್ರು ಮಾತು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಏನು ಅನಿಸುತ್ತೋ ಏನೋ ಒಂದು ಭಯ ಇತ್ತು. ಬಟ್ ಅದು ನನಗೆ ಆ ಭಯ ಅಲ್ಲಿ ಕ್ಲಿಯರ್ ಆಯಿತು, ತುಂಬ ಇಷ್ಟಪಟ್ಟರು. ಅದೇ ರೀತಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ವೆರಿ ಮಚ್. ಇನ್ನ ಕಾಲ ಮಿಂಚಲ್ ಹಾಕೊಂಡ್ರು ಬಂದ್ರು ಹೋಗ್ಬಿಡೋಣ. ನಿರೀಕ್ಷೆಯ ನವರತ್ನ ಸಿನಿಮಾ ಇಂದು ಪ್ರೇಮಿಗಳ ದಿನದಂದೇ ರಾಜ್ಯಾದ್ಯಂತ ತೆರೆ ಕಂಡಿದೆ. ಟ್ರೈಲರ್ ಮತ್ತು ಹಾಡಿನ ಮೂಲಕ ಸಾಕಷ್ಟು ಕುತೂಹಲ ಕ್ಯೂರಿಯಾಸಿಟಿ ಮೂಡಿಸಿದ ಈ ಚಿತ್ರವನ್ನ ಚಂದ್ರಶೇಖರ್ ಸಿಪಿ ನಿರ್ಮಿಸಿದ್ದಾರೆ. ಮೊದಲನೇ ದಿನವೇ ಸಾಕಷ್ಟು ಕುತೂಹಲ ಮೂಡಿಸಿದ ಈ ಸಿನಿಮಾ ಅದ್ದೂರಿಯಾಗಿ ಪ್ರದರ್ಶನ ಕಾಣುತ್ತಿದ್ದು ಇನ್ನಷ್ಟು ಸಿನಿಮಾ ಪ್ರೇಕ್ಷಕರನ್ನ ತನ್ನತ್ತ ಸೆಳಿತಾ ಇದೆ. ರತ್ನವನ ಫಾರೆಸ್ಟ್ ಏರಿಯಾಗೆ ಇನ್ ಮುಂದೆ ಯಾರು ಹೋಗ್ಕೂಡುದು, ಅದನ್ನ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡಿ. ಸಂದೇಶ್ ಶೆಟ್ಟಿ, ಆಜ್ರಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಡೆಮೊಕ್ರೆಟಿಕ್ ಟಿವಿ, ಬೆಂಗಳೂರು. ಆದ್ರೆ ಯಾರು ವಾಪಸ್ ಬರ್ಲಿಲ್ಲ.